ನಂಜನಗೂಡು ತಾಲೂಕಿನ ಬಿದರಗೂಡು ಗ್ರಾಮದ ಹಾಲು ಉತ್ಪಾದಕರ ಸಂಘ ಚುನಾವಣೆಯನ್ನು ಮುಂದೂಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದೇ ತಿಂಗಳ 20ರಂದು ದಿನಾಂಕ ನಿಗದಿಗೊಳಿಸಲಾಗಿತ್ತು. ಇನ್ನು ಸಹಕಾರ ಸಂಘದಲ್ಲಿ ಷೇರುದಾರ ಮತದಾರರು ಕಡ್ಡಾಯವಾಗಿ ಮತ ಚಲಾಯಿಸಲು ಗುರುತಿನ ಚೀಟಿಗಳನ್ನು ತಯಾರು ಮಾಡಲಾಗಿತ್ತು. ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಗ್ರಾಮದ ಕೆಲ ಮುಖಂಡರು ಮತ್ತು ಯುವಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಸಹಕಾರ ಸಂಘದ ಕಾರ್ಯದರ್ಶಿ ತನ್ನ ಬೆಂಬಲಿತ ಸದಸ್ಯರಿಗೆ ಸ್ಪಂದಿಸಿ ಮತ ಹಾಕುವ ಷೇರುದಾರರನ್ನು ಮಾತ್ರ ಮತ ಚಲಾವಣೆಗೆ ಮಾಡಲು ಹೆಸರು ನಮೂದು ಮಾಡಿದ್ದಾರೆ. ಯಾವ ಮತದಾರ ಅವರಿಗೆ ಸ್ಪಂದಿಸುವುದಿಲ್ಲ ಅವರನ್ನು ಗುರುತಿನ ಚೀಟಿ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿತ್ತು. ಇದರ ವಿವರವನ್ನು ತಿಳಿದ ಗ್ರಾಮಸ್ಥರು ಕಾರ್ಯದರ್ಶಿಯ ಖತರ್ನಾಕ್ ಕಾರ್ಯವೈಖರಿ ನೋಡಿ ಬೆಚ್ಚಿಬಿದ್ದು ಗ್ರಾಮದ ಎಲ್ಲಾ ಸಾರ್ವಜನಿಕರಿಗೂ ವಿಚಾರವನ್ನು ಮುಟ್ಟಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಬಿದರಗೂಡು ಗ್ರಾಮದ ಮಹಾದೇವ ಅಂತ ನಾನು ಮಾತಾಡ್ತಿರೋದೇನೆಂದರೆ, ಬಿದರಗೂಡು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ 20ನೇ ತಾರೀಕು 1ನೇ ತಿಂಗಳು 24ನೇ ನಿಗದಿಯಾಗಿದ್ದು, ಈ ಚುನಾವಣೆ ಮತದಾರರ ಪಟ್ಟಿಯನ್ನು ಅಕ್ರಮವಾಗಿ ಈ ಸಂಘದ ಕಾರ್ಯದರ್ಶಿಯವರಾದ ಶಿವಪ್ರಸಾದ್ ಅವರು ಷೇರುಗಳನ್ನು ಇರತಂಥ ಷೇರುಗಳನ್ನು ವಜಾ ಮಾಡಿ ಹೊಸದಾಗಿ ತಮಗೆ ಮನ ಬಂದಂತೆ ಇಚ್ಛೆ ಬಂದಂತೆ ಅವರು ಯಾರು ಬೇಕೋ ಅವ್ರ ಹೆಸರುಗಳನ್ನ ಹಾಕ್ಕೊಂಡು ಚುನಾವಣೆ ತಮ್ಮ ಒಂದು ನಿರ್ದಿಷ್ಟ ಇದರಲ್ಲಿ ಅವರ ಬೇಕಾದಂತೆ ಚುನಾವಣೆ ಮಾಡ್ಕೊತಾ ಇದ್ದಾರೆ. ಈ ಚುನಾವಣೆ ಅಕ್ರಮವಾಗಿದೆ ಎಂದು ನಾವು ಭಾವಿಸಿ ಊರವರೆಲ್ಲ ಸೇರಿ ನಮ್ಮ ಗ್ರಾಮಸ್ಥರು ಹಾಲು ಉತ್ಪಾದಕರು ಗ್ರಾಮಸ್ಥರು ಎಲ್ಲ ಸೇರಿ ಎಆರ್ ಆಫೀಸು ಮತ್ತು ಡಿಆರ್ ಆಫೀಸು ಮತ್ತು ಮೈಮೂಲ್ ಕಚೇರಿಗೆ ದೂರನ್ನು ಲಿಖಿತ ರೂಪದಲ್ಲಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಚುನಾವಣೆಯನ್ನು ನಿಲ್ಲಿಸಿ ಮುಂದೆ ದಿನಾಂಕ ನಿಗದಿ ಮಾಡಿ ಗ್ರಾಮಸ್ಥರಿಗೆಲ್ಲ ಹೇಳಿ ಹಾಲು ಉತ್ಪಾದಕರಿಗೆ ಹೇಳಿ ಅಧಿಕೃತವಾಗಿರುವಂಥ ಹಾಲು ಹಾಕೋರನ್ನ 180 ದಿನ ಯಾರಾಗದ ಅವ್ರಿಗೆ ಮಾತ್ರ ಪಟ್ಟಿ ಮಾಡಿ ಚುನಾವಣೆ ಪಟ್ಟಿ ಹೊಸದಾಗಿ ತಯಾರಿಸಿ ಈ ಎಲೆಕ್ಷನ್ನ ಮುಂದೂಡಿ ಮತ್ತೆ ಚುನಾವಣೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೇವೆ.